ಇವರೈತ್ರಿ ನಮಸ್ಕಾರ. ಇವತ್ತು ಸೀನಪ್ಪ ಸನ್ ಆಫ್ ಮುನಿಯಪ್ಪರ್ ಜೊತೆ ಇದ್ದೀವಿ. ಪಚ್ಚೆಪಾಳ್ಯ ವಿಲೇಜು, ಬೆಂಗಳೂರು ಸೌತ್ ತಾಲೂಕು, ಬೆಂಗಳೂರು ಡಿಸ್ಟಿಕ್ಕು. ಈ ಪಚ್ಚೆಪಾಳ್ಯ ವಿಲೇಜ್ ಬಂದು ದೊಡ್ಡಾಲದ ಮರದ ಹತ್ರ ಇದೆ, ಒಂದು ದೊಡ್ಡಬಲ್ಲಾಲ ಮರದಿಂದ ಒಂದು 3-4 ಕಿಲೋಮೀಟ್ರು. ನಾವು ಸೀನಪ್ಪ ಸರ್ ಬಂದು ಒಂದು ಪ್ಯಾರಲಿಸ್ ಇರ್ಬೋದು, ಪಾರ್ಶ್ವ ಇರ್ಬೋದು, ಲಕ್ಕು ಇರ್ಬೋದು, ಸ್ಟ್ರೋಕು, ಹಳ್ಳಿಯೆಲ್ಲ ಮಗಳುಗಡ್ಡ ಎಲ್ಲದು ಒಬ್ಬೊಬ್ಬರು ಒಂದೊಂದು ಹಳ್ಳಿ ಕಡೆ ರೋಡ್ ಭಾಷೆಯಲ್ಲಿ ಕರೀತಾರೆ. ಇಡೀ ನಮ್ಮ ದೇಶದಾದ್ಯಂತ ತುಂಬ ಜನಗಳಿಗೆ ಒಂದು ಔಷಧಿಗಳು ಕೊಡ್ತಾ ಇವ್ರದ್ದೊಂದು ಜೋಡಿದಾರ್ ಫ್ಯಾಮಿಲಿ ಆದ್ರೂ ಇವ್ರಿಗೇನು ಈ ಥರ ವೃತ್ತಿ ಮಾಡೋ ಅವಶ್ಯಕತೆ ಇಲ್ಲ. ಇವ್ರದ್ದು ಇವ್ರಿಗೊಂದು ಇಲ್ಲಿ ಜೋಡಿದಾರ್ ಫ್ಯಾಮಿಲಿ ಗೊತ್ತು. ಜೋಡಿದಾರ್ ಫ್ಯಾಮಿಲಿ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಇದ್ದೇ ಇರ್ತಾರೆ. ಒಂದು ಜೋಡಿದಾರ್ ಫ್ಯಾಮಿಲಿ ಬಂದು ಒಂದು 4-5 ಜನರಿಗೆ ಇವ್ರು ಬಂದು ಒಂದು ಈ ಕಾಯಿಲೆಗಳಿಗೆ ಒಂದು ಗಿಡಮೂಲಿಕೆ. ನಮ್ಮ ಭಾರತ ದೇಶದ ಮಣ್ಣಲ್ಲೂ ಒಂದು ಆಯುರ್ವೇದಿಕ್ ಇರುತ್ತೆ, ಪ್ರತಿಯೊಂದು ಗಿಡದಲ್ಲೂ ಒಂದು ಆಯುರ್ವೇದಿಕ್ ಇರುತ್ತೆ. ಇವರು ತಲಾತಲಾಂತರದಿಂದ ಫ್ಯಾಮಿಲಿಯಿಂದ ಕಲ್ತಿರೋ ವೃತ್ತಿನ ನಮ್ಮ ಯಂಗ್ ಫಾರ್ಮರ್ಗಳಿಗೆ ಹೇಳ್ತಿರ್ತೀನಿ. ಒಂದು ಬಾವಿ ನೀರಿರ್ಬೋದು, ಒಂದೊಂದು ಗಿಡದಲ್ಲೂ ಸಮೇತ ಒಂದು ಒಂದು ಆಯುರ್ವೇದಿಕ್ ಗುಣಗಳಿರುತ್ತೆ. ಸಾರ್ ಹತ್ರ ಒಂದು ಟ್ರಾವೆಲ್ ಮಾಡೋಣ. ಪಾರ್ಶ್ವವಾಯು ಏನಕ್ಕೆ ಬರುತ್ತೆ, ಅದು ಅದನ್ನು ಬಂದೇ ಅದು ಬರ್ದೇ ಇರೋಕ್ಕೆ ಏನು ಮಾಡಬೇಕು, ಅದನ್ನು ಅಕಸ್ಮಾತ್ ಬಂತು ಅಂದರೆ ಏನು ಮೆಡಿಷನ್ ತೊಗೋಬೇಕು, ಅದ್ರ ಬಗ್ಗೆ ಎಲ್ಲ ಮಾಡೋಣ. ಸರ್ ನಮಸ್ತೆ. ಯಾಕೆಂದರೆ ತುಂಬ ಜನಗಳು ಯಂಗ್ ಫಾರ್ಮರ್ಗಳು ನೋಡ್ತಾ ಇರ್ತಾರೆ, ನಾವು ಏನಂತೀವಿ ಪಾರ್ಶ್ವವಾಯು ಬರಬಾರ್ದು. ಯಾಕಂದರೆ ಯಾಕಂದರೆ ಬಂತು ಅಂದರೆ ಯಾಕಂದರೆ ನಿಮ್ಮಂಥವ್ರು ಒಂದು ಎಲೆಮರೆಕಾಯಿ ಥರ ವರ್ಕ್ ಮಾಡ್ತಾ ಇರ್ತೀರ. ನಂದು ಫಸ್ಟ್ ಕ್ವೆಶನ್ ಸರ್, ಈಗ ಪಾರ್ಶ್ವವಾಯು ಏನಕ್ಕೆ ಬರುತ್ತೆ? ಪಾರ್ಶ್ವವಾಯು ಬರಬೇಕಾದ್ರೆ ಇವತ್ತಿನ ಆಹಾರ, ಇವತ್ತು ಒಂದು ನೀರು, ಇವತ್ತಿನ ಫುಡ್ಗಳು, ಮಸಾಲೆ ಐಟಮ್, ಆಮೇಲೆ ಟೆನ್ಷನ್, ಇದು ಮಾಡೋಣ ಅದು ಮಾಡೋಣ, ಜ್ವರ ಹೋಗೋಣ ಇದು ಹೋಗೋಣ, ಇವತ್ತು ಸೈಕಲ್ ಮಾಡ್ಕೊಳೋಣ, ನಾಳೆ ಕಾರ್ ಕೊಂಡ್ಕೊಳ್ಳೋಣ, ಈ ಥರ ಟೆನ್ಷನ್ನಿಂದ ಬಿ ಪಿ ಜಾಸ್ತಿ ಆಗಿ ಹಾರ್ಟ್ ಬೀಟು ಡೌನ್ ಆಗಿ ಫುಲ್ಲು ಬ್ರೈನಲ್ಲಿ ಕ್ಲಾಟ್ ಆಗುತ್ತೆ, ಒಪ್ಪನ ಅಂಶ ಬ್ಲಾಕ್ ಆಗುತ್ತೆ, ಆವಾಗ ಕಂಪ್ಲೀಟ್ ಬರ್ನ್ ಆಗುತ್ತೆ. ಇವತ್ತಿಂದ ಸ್ಪೀಡ್ ಜೀವನ, ಹೈ ಸ್ಪೀಡ್ ಜೀವನ, ಬೀಡಿ, ಸಿಗರೇಟು, ಮಸಾಲೆ ಐಟಮ್ ಇವೆಲ್ಲ ಜಾಸ್ತಿ ಆಯ್ತು. ಈಗ ಸಾಮಾನ್ಯಕ್ಕೆ ಮನೆಯೊಳಗೆ ಒಂದೊತ್ತು ಯಾರು ಊಟ ಮಾಡಲ್ಲ, ಎಲ್ಲ ಹೊರಗಡೆ ಊಟ, ಆ ಎಣ್ಣೆಗಳು, ಕೆಮಿಕಲ್ಸು ಇವೆಲ್ಲ ತಿಂದು ಜಾಸ್ತಿ ಆಗಿ ಕಾಯಿಲೆ ಬಿದ್ದೋಗ್ತಾರೆ. ಒಬ್ಬರು ಬಿದ್ದೋಗ್ತಾರೆ, ಅವ್ರು ಮೇಂಟೈನ್ ಮಾಡೋಕೆ ಇಬ್ಬರು ಓಡಬೇಕು ಅಂತ ಕೇಳಿಸೋಕೆ ಅವ್ರ ಜೀವನನೂ ಹೋಗ್ತದೆ. ಇವರು ಮೇಂಟೈನ್ ಮಾಡೋಕ್ಕೂ ಆಗಲ್ಲ, ದುಡ್ಡು ಖರ್ಚಾಯ್ತಾ ಇರ್ತದೆ. ಆದ್ರಿಂದ ಮತ್ತೆ ಇಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡಿರೋ ತಗೊಂಡವನ್ನ ಇಂಗ್ಲೀಷ್ ಮೆಡಿಸಿನ್ಗೆ ಮತ್ತೆ ಇಡಬೇಕು. ಅಲ್ಲಿ ಪ್ಯಾರಾಲಿಸು ಆಗೋಗಿದ ತಕ್ಷಣ ಬ್ರೈನ್ ಆಪರೇಷನ್ ಮಾಡಿ, ಬ್ರೈನ್ ಓಡ್ಬಿಡ್ತಾರೆ, ಅಲ್ಲೇ ಬದುಕಿದ್ದು ಸತ್ತಂಗೆ ಕೆಲಸದವರು ಹೊಟ್ಟೆಲಿ ಇರ್ತಾರೆ. ಹೊಟ್ಟೆಲಿಟ್ಟು ಪ್ರತಿನಿತ್ಯ ನಿನ್ನ ಜೀವನ ಇಷ್ಟ ಅಂತ ಮನೆ ಕಳಿಸ್ತಾರೆ. ಪ್ಯಾರಾಸ್ಕಿಲ್ಲ ಡಾಕ್ಟ್ರು ಇದ್ದಾರೆ, ದೇವಗಳು ಇವತ್ತು ಎಲ್ಲ ಕಾಯಿಲೆ ಕಂಡಿದ್ದವ್ರೆ. ಈ ಕಾಯಿಲೆಗೆ ನಾಟಿ ಔಷಧಿ ಮೇಲೆ ಮಾಡೋದು, ಯಾಕೆಂದ್ರೆ ಒಂದು ಪುರಾತನ ಕಾಲದಿಂದ ಋಷಿಮುನಿಗಳ ಕಾಲದಿಂದಲೂ ಬಂದು ಒಂದು ಗಿಡಮೂಲಿಕೆಗಳನ್ನ ಯೂಸ್ ಮಾಡ್ತಾರೆ ಭಾರತದ ದೇಶದ ಆಯುರ್ವೇದಿಕ. ಯಾವುದೇ ಒಂದು ಮಾತ್ರೆ ಗಿಡಮೂಲಿಕೆ ಬೇರ್ಗಳಲ್ಲಿ ಮಾಡಿದ ಮಾತ್ರೆಗಳು ಕಲ್ಲರ್ ಕೊಟ್ಟು ಕಳಿಸೋದು, ಅದು ಆ ತಕ್ಷಣಕ್ಕೆ ಅಷ್ಟೇ. ಇದು ಜೀವಾವಧಿ ಇರಲ್ಲ, ಕಂಪ್ಲೀಟಾಗಿ ಜೀವನ ನಡೆಸಲ್ಲ. ನಾವು ಕೊಡುವಂಥ ಔಷಧಿ ಜೀವನದಲ್ಲಿನ ರಿಪೀಟ್ ಆಗಬಾರ್ದು. ಸರ್ ನಮ್ಮದು ಉದ್ದೇಶ ಬಂದು ಒಂದು ಯಂಗ್ ಫಾರ್ಮರ್ಗಳಿಗೆ ಈ ಥರ ಕಾಯಿಲೆ ಬರಬಾರ್ದು ಅಂತ. ಯಾಕೆ ನೀವು ಒಂದು ಜಮೀನ್ದಾರ್ ಫ್ಯಾಮಿಲಿ ಇದ್ದೀರಾ, ನೀವೇ ಇದು ಜೋಡಿದಾರ್ ಫ್ಯಾಮಿಲಿ ಇದ್ದೀರಾ, ನಿಮ್ಮದು ಜಮೀನೆಲ್ಲ ನೋಡ್ತಾ ಇದ್ದೆ ನೋಡೋಣ. ಯಾಕಂದರೆ ಯಾರಿಗೂ ಬರಬಾರ್ದು, ಅಕಸ್ಮಾತ್ ಜನಗಳು ಹೇಳೋಕ್ಕಾಗಲ್ಲ. ಈಗ ಜನಗಳಿಗೆ ವಿಪರೀತ ಕಾಲ ಬುದ್ಧಿ ಏನೋ ವಿನಾಶಕ್ಕೆ ನನಗೆ ಅಂತೂ ಬಂದವರಿಗೆ ನಾವು ಬರಬಾರ್ದು ಅಂತ ಆಶ್ರಣ. ಅಕಸ್ಮಾತ್ ಬಂತು ಅಂತ ಅಂದರೆ ಏನೆಲ್ಲ ಮಾಡಬೇಕು, ಅಕಸ್ಮಾತ್ ಬರಬಾರ್ದು ಅಂದರೆ ಏನು ಮಾಡಬೇಕು, ಫಸ್ಟು ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ನಮಗೆ ಕಾಯಿಲೆ, ನಾನೇ ಬಿ ಸ್ಟಾರ್ಟ್ ಆಗುತ್ತೆ ಅಲ್ಲ, ಈಗ ನನಗೆ ಯಾಕೆ ನನಗೆ ಈ ಥರ ಬರಬಾರ್ದು ಕಾಯಿಲೆ, ನಾನು ಏನೆಲ್ಲ ಪ್ರಿಕಾಷನ್ ತಗೋಬೇಕು ಫ್ಯೂಚರಲ್ಲಿ, ನಾನು ಏನೆಲ್ಲ ಫುಡ್ ತಿನ್ಬೇಕು, ಯಾವ ಥರ ಇರಬೇಕು ನನ್ನ ಜೀವನ ಶೈಲಿ? ಒಳ್ಳೆ ಫುಡ್, ಮುದ್ದೆ, ಕಾಯಿ ಮುದ್ದೆ, ಹಣ್ಣು ಹಂಪಲುಗಳು, ಎಳ್ನೀರು, ಜ್ಯೂಸ್ಗಳು, ಇವು 40% ಆದರೂ ತಗೋಬೇಕು ಮನುಷ್ಯ. ಆಹಾರ ಪದ್ಧತಿ ಫಸ್ಟ್, ಒಂದು ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಳ್ಳೋದು. ಇವೆಲ್ಲ ಬಿಟ್ಬಿಟ್ಟು ಬೇಕರಿ ಐಟಮು, ಹೋಟ್ಲ್ ಐಟಮು, ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಜೀರ್ಣ ಆಗಲ್ಲ, ಕೊಬ್ಬಿನ ಅಂಶ ಜಾಸ್ತಿ ಜಾಸ್ತಿ ಆಗ್ತದೆ. ಆದ್ರಿಂದ ಈ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗಿ ಮನೆಯಲ್ಲಿರೋರು ನಡ್ತಾರೆ, ಇಬ್ಬರು ಬೇಕು ಅವ್ರನ್ನ ಮೇಂಟೈನ್ ಮಾಡೋಕೆ ಅಂತ ಕೇಳಿಸಕ್ಕೆ ದುಡ್ಡು ಖರ್ಚಾಗ್ತದೆ. ಆಮೇಲೆ ಬಿ ಪಿ ಒಂದ್ಸತಿ ಬಂದ್ಮೇಲೆ ಸರ್ ಮನುಷ್ಯನ್ ಆಫ್ಟರ್ 40 ಇಯರ್ಸ್ ರೆಗ್ಯುಲರ್ ಚೆಕಪ್ ಮಾಡಿಸ್ಕೋಬೇಕು. ಇನ್ನು ಶುಗರ್ ಮಾತ್ರ ಒಂದಿನ ಎರಡು ದಿನ ಬಿಟ್ಟರೆ ನಡೀತದೆ, ಬಿ ಪಿ ಮಾತ್ರ ಬಿಡಬಾರ್ದು.
ಆ ಬಿ ಪಿ ಮಾತ್ರ ಯಾಕಂದ್ರೆ ಆಫ್ಟರ್ 40-50 ಇಯರ್ಸ್ ಬ್ಲಡ್ ತಿಕ್ಕಾಗಿರ್ತದೆ, ಮಂದಾಗಿರ್ತದೆ, ಆ ಪ್ರೆಷರ್ ತಗೊಳಲ್ಲ. ಹಾರ್ಟ್ ಇಂದ ಯಾವಾಗ ಹಾರ್ಟ್ ಬ್ಲಡ್ ಹೀಗೆ ಪಂಪ್ ಆಗಬೇಕು, ಮೇಲೆ ಒಂದು ಸರಿ ಪಂಪ್ ಶೂಟ್ ಆಯ್ತು ಅಂದ್ರೆ ಬ್ಲಾಕೇಜ್ ಆಗ್ತದೆ. ಎರಡು ಬ್ರೈನ್ ಯಾವ ಕಡೆ ಬ್ರೈನಲ್ಲಿ ಆಗ್ತದೆ ಅಲ್ಲಿ ಅಪೋಸಿಟ್ ಪಾರ್ಟ್ ಕೆಲಸ ಮಾಡಲ್ಲ. ಆ ಥರ ಅದು ಸ್ಟ್ರೋಕ್ ಅಂತಾರೆ. ಬ್ರೈನ್ ಸ್ಪ್ಲಿಟ್ ಆಗ್ತದೆ, ತುಂಬಾ ಪ್ರೆಷರ್ ಆಗಿ ಬ್ರೈನ್ ಇಂಬ್ರೇಜ್ ಅಂತಾರೆ, ಅದು ಸ್ವಲ್ಪ ಉಳಿಯೋದ್ರಿಗೆ ಆಗ್ತದೆ. ಈ ಬ್ಲಾಕೇಜ್ ಆಗಿರೋರು ಇದು ಪ್ರಾಣ ಅಂತೂ ಜೀವಕ್ಕೇನಿಲ್ಲ, ಆದ್ರೆ ವರ್ಷಾನ್ಗಟ್ಲಿ ಅನುಭವಿಸ್ತಾರೆ. 5 ವರ್ಷ, 10 ವರ್ಷ, 20 ವರ್ಷ ಇರೋರು ಇರ್ತಾರೆ. ಹಂಗೆ 7 ವರ್ಷ, 10 ವರ್ಷ ಆಗಿರೋರು ಈ 7 ವರ್ಷ ಔಷಧಿ ಕೊಟ್ಟು ಇವತ್ತು ಪ್ರಿಪೇರ್ ಆಯ್ತಾರೆ. ಇವತ್ತು ಸರ್ ಇದು ಆಹಾರ ಪದ್ಧತಿ ಆಯ್ತು, ಇನ್ನೇನು ಬಗ್ಗೆ ಒಂದು ಹಿಂದಿನ ಕಾಲದಲ್ಲಿ ಆಗಿದ್ರೆ ಬರೀ ಅಗ್ರಿಕಲ್ಚರ್ ಮಾಡ್ಕೊಳ್ತಾ ಇದ್ರು, ಬರೀ ಜಮೀನಲ್ಲೇ ಇದ ಮಾಡ್ಕೊಂಡು ಒಂದು ಪ್ರಾಣಿಗಳ ಜೊತೆ ವಾಸ್ತಾ ಇದ್ರು, ಗೋ ಆಧಾರಿತ ಕೃಷಿ ಮಾಡ್ತಾ ಇದ್ರು. ಆ ಥರ ಏನಾದರೂ ಇದೆಯಾ ಯಾಕಂದ್ರೆ ಹಿಂದಿನೆಲ್ಲ ಪ್ರಕಾಶನ ತಗೋಬೇಕು. ಹಿಂದೆ ಈ ಕಾಯಿಲೆ ಕಮ್ಮಿ ಸರಿಯಿತು. ಭೂಮಿ ಬೆವರ್ಸೋರು ಸಾಯಂಕಾಲ ಗಂಟೆ ಕೆಲಸ ಮಾಡೋರು, ಒಂದೇ ಥರದ ಬುಡ್ ತಿನ್ನೋರು, ಮುದ್ದೆ, ಒಂದು ಕಪ್ ಅನ್ನ, ಕಾಳು ಕಡಿ, ಬೇಳೆ ಸಾರು, ಇಂಥವು ಅಂಗಡಿಯಿಂದ ಏನು ಕೊಂಡ್ಕೊಳ್ತಾರೆ ಅವ್ರು ಎಣ್ಣೆಗಳೆಲ್ಲ. ಮನೇಲಿ ಆಗುವಂಥ ತುಪ್ಪ ಬೆಣ್ಣೆಲೆ ಒಗ್ಗರಣೆಗಳು ಹಾಕೋರು. ಈಗ ಟಿನ್ ಲೆಕ್ಕ ಬೇಕು ಮನೆಗಳಿಗೆ, ಟಿನ್ಗಳು ಬೇಕು ಇವಾಗ. ಏನು ಇವತ್ತು ಒಂದು ಉದಾಹರಣೆ ಕೊಡ್ತೀವಿ, 1 ಕೆಜಿ ಕಡಲೆ ಬೀಜ 130 ರೂಪಾಯಿ, 140 ರೂಪಾಯಿ ಕಡಲೆಕಾಯಿ ಕೊಡ್ತಾರೆ. 4 ಕೆಜಿ ಕಡಲೆಕಾಯಿ ಬೀಜ ಬೇಕು, 1 ಕೆಜಿ ಎಣ್ಣೆ ತೆಗೆಯೋಕ್ಕೆ 4 ಕೆಜಿ, ಅದು ಹೆಂಗೆ ಕೊಡ್ತಾರೆ? ಅದು ಪೆಟ್ರೋಲ್ ಪ್ರಾಡಕ್ಟ್ ಆಗ್ತದೆ, ತುಂಬ ಕಳಿಸ್ತಾರೆ. ಅದು ಜಾಸ್ತಿ ಮನುಷ್ಯನಿಗೆ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟು ಬೆಳೀತಾರದೇ. ಅದರಿಂದ ಡಾಕ್ಟ್ರುಗಳು ಆರೋಗ್ಯದ ಇದು ಹಾಸ್ಪಿಟಲ್ ಕಟ್ತಾ ಇರೋದೇ ಈ ಎಣ್ಣೆಗಳಿಂದ ಜಾಸ್ತಿ. ಪುಡಿ ಉಪ್ಪು ಅದರಲ್ಲಿ ಅಯೋಡಿನ್ ಇರಲ್ಲ ಪುಡಿ ಉಪ್ಪಿನಲ್ಲಿ, ಅದು ನ್ಯಾಚುರಲ್ ಫ್ಯಾಕ್ಟ್ರಿ ಮಾಡಿ ಕಲಿಸಿರೋದು. ಕಲ್ಲುಪ್ಪಲ್ಲಿ ಒಣಗಿರ್ತದೆ, ನ್ಯಾಚುರಲ್ ಬಿಸಿಲಲ್ಲಿ ಇರ್ತದೆ, ಅಯೋಡಿನ್ ಇರ್ತದೆ, ಅದರಲ್ಲಿ ಅಷ್ಟೊಂದು ಇರಲ್ಲ. ಪುಡಿ ಉಪ್ಪು ಯಾವ ಮನೆ ಜಾಸ್ತಿ ಉಪಯೋಗಿಸ್ತಾರೋ, ಮಜ್ಜಿಗೆ ತಗೊಂಡ ಸಾಂಬಾರ್ಗೆ, ದೋಸೆಗೆ, ಚಪಾತಿಗಳಿಗೆಲ್ಲ ಪುಡಿ ಉಪ್ಪು ಹಾಕ್ತಾರೆ. ಅದು ಸ್ವಲ್ಪ ಸ್ವಲ್ಪನೇ ಜಾಸ್ತಿಯಾಗಿ ಒಂದಿನ ಅಟ್ಯಾಕ್ ಮಾಡಿ ಬ್ರೈನ್ ಡ್ಯಾಮೇಜ್ ಮಾಡಿ ಕಳಿಸ್ತದೆ. ಅಲ್ಲ ಸರ್, ಈಗ ಏನಂದ್ರೆ ನಮ್ಮ ಜನಗಳು ಹಿಂದೆ ಬರೀ ದುಡ್ಡಿನಿಂದೇ ಬಿದ್ದಾರೆ, ನೇಮಿಂದ ಬಿದ್ದಾರೆ ಅನ್ಸಲ್ಲ. ಯಾಕಂದ್ರೆ ಮುಂಚೆ ಯಾವಾಗ ದುಡ್ಡಿನಿಂದ ಬೀಳ್ತಾನೆ ಇವೆಲ್ಲ ಮರ್ತೋಗ್ಬಿಡ್ತಾನೆ, ಮರ್ತೋಗ್ಬಿಡ್ತಾನೆ. ಯಾಕಂದ್ರೆ ಮುಂಚೆ ಬದುಕ ಹುಟ್ಟದೇ ಬದುಕಕ್ಕೆ, ಇವಾಗ ಯಾರ ಮೇಲೆ ದುಡ್ಡಿಗೋಸ್ಕರ ಬದುಕೋದಾಗ್ಬಿಟ್ಟಿದೆ ಈಗ ಎಲ್ಲರೂ. ಈಗ ದಿನೇ ಜಾಸ್ತಿ ಆಯ್ತಾರೆ, ದಿನೇ ದಿನೇ ಜಾಸ್ತಿ ಆಯ್ತಾರೆ. ದುಡ್ಡು ದುಡ್ಡು ಆಸ್ತಿ ಬಂಗಾರ ಕಾರ್ ಬಿಡಬೇಕು, ಐಷಾರಾಗಿ ಮನೆ ಬಿಡಬೇಕು, ಇದರಿಂದ ತಲೆ ಕೆಡಿಸ್ಕೊಂಡು ಬಿ ಪಿ ಜಾಸ್ತಿ ಆಗಿ ಮನೇಲಿ ಪ್ರೆಷರ್ ಜಾಸ್ತಿ ಆಗಿದೆ, ಅದು ಮಾಡಬೇಕು ಇದು ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡು ಬಿ ಪಿ ಜಾಸ್ತಿ ಆಗಿ. ಸರ್, ಲಕ್ಕು ಅಂದರೆ ಯಾವ್ಯಾವ ಥರ ಎಲ್ಲ ಲಕ್ಕು ಹೊಡೆಯುತ್ತೆ? ಯಾಕೆಂದರೆ ನಾನು ಅಷ್ಟು ಕಡಿಮೆ ನೋಡಿದೆ ಯಾರು. ಸರ್, ಒಬ್ಬರಿಗೆ ಮೂತಿ ತಿರುಗಿಕೊಂಡ್ಬಿಡ್ತದೆ, ಕೆಲವರಿಗೆ ಕಣ್ಣಿಗೆ ಓಪನ್ ಆಗ್ಬಿಡ್ತದೆ, ಕೆಲವರಿಗೆ ಕೈ ಕಾಲು ಬಿದ್ದಿರ್ತದೆ, ಅದು 3-4 ಥರ ಆಗ್ತದೆ. ಲಕ್ವ ಅಂದರೆ ಕೆಲವ್ರು ಬರೀ ಬಾಯಿ ತಿರುಗಿಬಿಡ್ತಾರೆ, ಕೆಲವರಿಗೆ ಬರೀ ಜಲಸುರಿತಾ ಇರ್ತದೆ, ಕೆಲವರಿಗೆ ಕಣ್ಣೂರಿ ಬಂದು ಕಣ್ಣು. ಈಗ ಬಾಯಿ ತಿರ್ಕೊಳ್ಳೋದಕ್ಕೆ ಹೆಂಗೆ ಹೊಡಿಯುತ್ತೆ ಅದು ಲಕ್ವ? ಅದು ಸ್ಪರ್ಶ ಎಲ್ಲ ಬ್ರೈನಿಗೆ ಹೊಡಿಯೋದು, ಬ್ರೈನೇ ಅದು ನರಕ್ಕೆ ಹೊಡಿಯೋದು, ಸಂಬಂಧಪಟ್ಟಿದ್ದ ಯಾವ್ದು ಹೊಡಿಯುತ್ತೆ ಅದು ಅಲ್ಲಿ ಬಂದು ಇದಾಗುತ್ತೆ. ಬಾಯಿ ಅಂದ್ರೆ ಬಾಯಿ, ಕಣ್ಣಂದ್ರೆ ಕಣ್ಣು, ಬಾಡಿ ಅಂದ್ರೆ ಬಾಡಿ, ಅದು ಯಾವ್ದು ಹೊಡಿತೆ ಅಂತ ಗೊತ್ತಾಗಲ್ಲ. ಸ್ವಲ್ಪ ಜನ ಬಾಯಿ ತಿರ್ಕೊಂಡ ತಕ್ಷಣ ಮಾತಿ ನಿಂತೋಗ್ತದೆ, ಮಾತು ಮಾತು ಸ್ಪರ್ಶನೇ ಇರಲ್ಲ, ಮಾತ್ರ ನಿಂತೈತದೆ. ಸ್ವಲ್ಪ ಜಾಸ್ತಿ ಹೊಡೆಯೋರಿಗೆ ಕೈ ಕಾಲು ಬಿದ್ದೋಗ್ತದೆ, ಅಪ್ಸೆಟ್ ಅಪ್ಸೆಟ್ ಆಗ್ತದೆ. ಜಾಸ್ತಿ ಸಾಮಾನ್ಯಕ್ಕೆ ಎಡಗಡೆನೆ ಜಾಸ್ತಿ ಪ್ರಕಾರ ಸರ್. ಎಡಗಡೆ ಏನಕ್ಕೋಸ್ಕರ ಸರ್? ಬ್ರೈನ್ ಇರೋದೇ ಎಡಗಡೆ. ಓ, ಎಡಗಡೆ ಎಡಗಡೆ. ಆ ನರ ಯಾವಾಗ ಬ್ಲಾಕ್ ಆಯ್ತು ಪೂರ್ತಿ ಅಪ್ಸೆಟ್ ಆಗುತ್ತೆ. ಈ ಕಡೆ ನರ ಬಂದಿದ್ದು ಇಲ್ಲಿ ಅಪರೂಪ, 100 ಜನ 15 ಜನ ಬಲಗಡೆ ಅಪ್ಸೆಟ್ ಆಗಿರೋದು. ಜಾಸ್ತಿ ಎಡಗಡೆ ಪ್ರಕಾರ ಸರ್, ಎಡಗಡೆ ಇದಾಗೋದು ಸರ್. ಅಕಸ್ಮಾತ್ ಪಾಪ ಒಬ್ಬೊಬ್ರು ಇರ್ತಾರೆ, ನೀವೇ ಬರಬೇಕು ನೋಡಬೇಕು. ಅಕಸ್ಮಾತ್ ನಿಮ್ಗೆ ಯಾರೋ ಒಂದು ಬೆಳಗಾಂ ಕಡೆ ಇರ್ತಾರೆ, ನೀವೆಲ್ಲ ಟ್ರಾವೆಲ್ ಮಾಡ್ತೀರಾ ಅಲ್ಲಿ ಕೊಡ್ತೀರಾ, ಅದು ಯಾವ ಥರ ಔಷಧಿ ಎಲ್ಲ ಕೊಡೋದಿಲ್ಲ ಸರ್? ಅದು ಅದಕ್ಕೆ ಗ್ಯಾಪ್ ಕೊಡಲ್ಲ ಅಂತಂದರೆ, ಇವಾಗ ನಾವು ಇದು ನಮ್ಮ ತಂದೆ ಇಬ್ರೇ ಮಾಡೋದ್ರಿಂದ ಇಲ್ಲಿ ನಮಗೆ ಪೇಷಂಟ್ ಬರ್ತಾನೆ ಇರ್ತಾರೆ, ತುಂಬ ದೂರದಿಂದ ಬರ್ತಾರೆ, ಲೋಕಲಿಂದ ಬರೋದು, ಮಹಾರಾಷ್ಟ್ರ, ಮುಂಬೈ, ಈ ಕಡೆ ಕೋಲಾಪುರ, ಕೋಲಾರ,
ಓದ್ವಿ ಅಂತ ಅನ್ಕೊಳ್ಳಿ, ಅವತ್ತೊಂದು ಎರಡು ಮೂರು ದಿನ ಪ್ಯಾರಾಗ್ರಾಫ್ ಕಾಯ್ತಾರೆ, ದೂರದಿಂದ ಬಂದು ಎಮ್ ಎಲ್ ಎನ್ ಅಡ್ಮಿಟ್ ಮಾಡ್ಕೊಂಡೇನಿಲ್ಲ, ಬಂದ ತಕ್ಷಣ ಅವ್ರಿಗೆ ಏನ್ ಸಲಹೆ ಕೊಡ್ಬೇಕು ತಂದು ಕೊಟ್ಟು ಕಳಿಸೋ ಔಷಧಿ ಇದ್ರು. ಅವ್ರು ನಾವು ಇರಲೇಬೇಕು, ಬೇಕಾದ್ರೆ ಯಾರನ್ನ ಮಾಡಲೇಬೇಕು, ಅಯ್ಯೋ ತುಂಬ ಆಗೋದಿಲ್ಲ ಅಂತಂದ್ರೆ ಅವ್ರಿಗೆ ಸಹಾಯ ಒಂದು ಐಡಿಯಾ ಮಾಡಿ ಬಸ್ಸಲ್ಲಿ ಕಳಿಸಿದೆ. ಬೇಕಾದ್ರೆ ಕಳಿಸಿದೀವಿ ಸರ್. ಈಗ ನೀವು ಲಿಕ್ವಿಡ್ ಮುಖಾಂತರ ಕೊಡ್ತೀರಾ, ಹೊಟ್ಟೆ ಕೊಡ್ತೀರಾ, ಅಥವಾ ಕೈ ಸಾಕೊಳ್ಳೋದು ಯಾವ ತರ, ಯಾವ ತರ ಇದರಲ್ಲಿ ಫಾರ್ಮ್ ಕೊಡ್ತೀರಾ? ತೋರ್ಸೋಣ ಸರ್. ಹ್ಮ್, ತೋರ್ಸೋಣ. ಓಕೆ, ಇನ್ನೂ ಒಂದು ಅನಾರೋಗ್ಯಗಳ ಬಗ್ಗೆ ಮಾತಾಡೋಣ.